ಮುಂದಿನ ತಮ್ಮ ಕನಸುಗಳೇನು ವೈಯಕ್ತಿಕವಾಗಿರಬಹುದು ಅಥವಾ ಪ್ರೊಫೆಷನ್ ಇರಬಹುದು ಏನೆಲ್ಲ ಪ್ಲಾನ್ಗಳು ಮಾಡ್ಕೊಳ್ತಾ ಇದ್ದೀರಿ ಶೇರ್ ಮಾಡ್ಕೊಳ್ಳಬಹುದು ಗೊತ್ತಿಲ್ಲ ಸರ್ ಈಗ ಮುಂದೆ ಒಂದಷ್ಟು ಚಿತ್ರಗಳು ಸಿನಿಮಾಗಳನ್ನು ಮಾಡಿದ್ದೀವಿ ಅವುಗಳನ್ನು ತೆರೆಗೆ ತರಬೇಕು ಅನ್ನೋ ಸಾಹಸ ಪ್ರತಿ ಸಿನಿಮಾ ಮಾಡಿದಾಗಲೂ ಸಾಹಸವೇ ಅದು ಯುದ್ಧನೇ ಅದು ನಮಗೊಂತರ ಈಗ ಮಾಯಾವಿ ಮತ್ತು ಆಟಕುಂಟು ಲೆಕ್ಕಕ್ಕಿಲ್ಲ ಅಲ್ಲ ಆಟಕುಂಟು ಲೆಕ್ಕಕ್ಕಿಲ್ಲ ಅಲ್ಲ ಮೇಲೊಬ್ಬ ಮಾಯಾವಿ ತಲೆದಂಡ ಇನ್ನೊಂದು ಪುಕ್ಸಟೆ ಲೈಫ್ ಅಂತ ಮೂರು ಬೇರೆ ಜಾನ್ರನ ಸಿನಿಮಾಗಳು ತಲೆದಂಡ ಅನ್ನೋದು ಪ್ರಕೃತಿಯನ್ನು ಉಳಿಸಿ ಮರನ ಕಡಿಬೇಡಿ ಅನ್ನೋದೇ ಮೂಲ ಉದ್ದೇಶ ಆ ಸಿನಿಮಾದು ಆಶಯ ಪುಕ್ಸಟೆ ಲೈಫ್ ಅನ್ನೋದು ಒಬ್ಬ ಬೀಗ ರಿಪೇರಿ ಮಾಡಿ ದಾರಿಯಲ್ಲಿ ಬೀಗ ರಿಪೇರಿ ಮಾಡ್ಕೊಂಡು ಕೂತಿರೋ ಒಂದು ಸಣ್ಣ ಅಂಗಡಿ ಇಟ್ಕೊಂಡಿರೋ ಹುಡುಗನ ಕಥೆ ಅದು ಮೇಲೊಬ್ಬ ಮಾಯಾವಿ ಒಂದು ದೊಡ್ಡ ಮಾಫಿಯಾದ ಕಥೆ ಅದು ಹರಳಿನ ಮಾಫಿಯಾ ಹೀಗೆ ಬೇರೆ ಬೇರೆ ಏನಂತಾರೆ ಅಂದರೆ ವಿಭಿನ್ನ ಆಯಾಮಗಳನ್ನ ಇಟ್ಕೊಂಡಿರೋಂಥ ಚಿತ್ರ ಓಕೆ ಒಟ್ಟಿನಲ್ಲಿ ವೃತ್ತಿ ಜೀವನದಲ್ಲಿ ನೀವು ಬಹಳಷ್ಟು ಖುಷಿಯಲ್ಲಿದ್ದೀರಿ ಖಂಡಿತ ಸರ್ ಅದರಲ್ಲಿ ಎರಡು ಮಾತಿಲ್ಲ ಖಂಡಿತ ಹಾಗೆಯೇ ಮದುವೆ ಬಗ್ಗೆ ಏನಾದರೂ ಆಲೋಚನೆ ಮಾಡಿದ್ದೀಯಾ ಸಂಚಾರ ವಿಜಯ್ ಅವರು ಗೊತ್ತಿಲ್ಲ ಯಾರು ನಿಮ್ಮ ಮದುವೆ ಬಗ್ಗೆ ನಾನು ಅದನ್ನೇ ಹೇಳಕ್ಕೆ ಕೊಟ್ಟಿದ್ದು ಈಗ ಮಧ್ಯಾಹ್ನ ಒಂದಿದೆ ನಾಳೆ ಮಧ್ಯಾಹ್ನ ಒಂದು ಮುಹೂರ್ತ ಇದೆ ಅಲ್ಲಿ ಹೋಗ್ಬೇಕು ಅಂತ ಹೇಳೋದಿದ್ದೆ ಅಷ್ಟೊತ್ತಿಗೆ ನೀವೇ ಚೇಂಜ್ ಮಾಡಿದ್ರಿ ಗೊತ್ತಿಲ್ಲ ಅದು ಇಲ್ಲಿ ನಿಶ್ಚಯ ಆಗೋದಲ್ವಲ್ಲ ಹೌದಾ ಇಲ್ಲಿ ತುಂಬ ಸ್ವರ್ಗದಲ್ಲಿ ನಿಶ್ಚಯ ಆಗೋದು ಒಳ್ಳೆ ಎಸ್ಕೇಪಿಸಮ್ ಚೆನ್ನಾಗಿದೆ ಸೊ ಹಾಗಾಗಿ ಇನ್ನೂ ಅದ್ರ ಬಗ್ಗೆ ನಾನು ಗಂಭೀರವಾದ ಆಲೋಚನೆ ಬಂದಿಲ್ಲ ಆಲೋಚನೆ ಬಂದಿದ್ದು ಆಯಿತು ಹೋಗಿದ್ದು ಆಯಿತು ಅದಾದಾಗ ಆಗಲಿ ಅಂತ ಸುಮ್ಮನಾಗಿದೆ ನೋಡೋಣ ಆಗ ಸದ್ಯದಲ್ಲೇ ಆಗಬೇಕು ಆಗ್ತೀನಿ ಅಂತ ಅಂದ್ಕೊಂಡಿದ್ದೀನಿ ಓಕೆ ಓಕೆ ಅದಾದಾಗ ನನ್ನ ಜೊತೆಯಲ್ಲಿ ಬರೋರು ನನ್ನ ನಿಲುವುಗಳಿಗೆ ಒಲವುಗಳಿಗೆ ಎಷ್ಟು ಜೊತೆ ಆಗ್ತಾರೆ ಅನ್ನೋದು ಬಹಳ ಮುಖ್ಯ ಅಲ್ಲ ನನ್ನ ಜೊತೆ ನಿಲ್ಲಬೇಕಲ್ವ ಕರೆಕ್ಟ್ ಇಲ್ಲಾಂದರೆ ಬಾಣಲೆಯಿಂದ ಬೆಂಕಿಗೆ ಬಿದ್ದಾಗುತ್ತೆ ಅದಾಗಬಾರದಲ್ಲ ಮೊದಲೇ ವಿವಾಹ ಅಂತ ಹೇಳಿದ ತಕ್ಷಣ ಅದಕ್ಕೆ ಜೋಕ್ ಮಾಡೋದು ಗಂಡಸರು ಹೆದರ್ಸೋದೇ ಜಾಸ್ತಿ ಇದೆ ಅಲ್ವೇ ಅಯ್ಯೋ ಪ್ರತಿಯೊಬ್ಬರು ಹೆದರ್ಸೋದು ನೋಡಿದ್ರೆ ಪರವಾಗಿಲ್ವೇ ನಾನೇ ಯಾಕಂದ್ರೆ ನನ್ನ ಸ್ನೇಹಿತರು ಆಲ್ಮೋಸ್ಟ್ ಎಲ್ಲರೂ ಮದುವೆ ಆಗಿದ್ದಾರೆ ನನ್ನ ಗೆಳೆಯರೆಲ್ಲ ಅವ್ರದ್ದೆಲ್ಲ ನೀನೇ ಪುಣ್ಯ ಮಾಡಿದ್ಯಾ ಅಂದ ತಕ್ಷಣ ನಾನು ನಿಜವಾಗ್ಲೂ ನಾನು ಪುಣ್ಯ ಮಾಡಿದ್ದೀನಿ ಅಂತ ಪ್ರಶ್ನೆ ನಿಜ ಆದರೆ ಒಳ್ಳೆಯ ಜೀವನವನ್ನು ಗೃಹಸ್ಥ ಜೀವನ ನಡೆಸ್ತಾ ಇರೋರು ಕೂಡ ಮದುವೆ ಮೇಲೆ ಜೋಕ್ ಮಾಡ್ತಾರೆ ಮೊನ್ನೆ ಕೇಳ್ತಾ ಇದ್ದೆ ಹಿತ ಅನ್ನೋ ವಿರುದ್ಧ ಪದ ಏನು ಅಂತ ಅವ್ರು ಹೇಳ್ತಾ ಇದ್ದಾರೆ ವಿವಾಹಿತ ಅಂದರು ಕರೆಕ್ಟ್ ನೀವು ಮದುವೆ ಆಗದೆ ಮಾತ್ರ ಹೇಳ್ತಾ ಇದ್ದೀರಿ ಅನುಭವನ ಪಡಿಬೇಕಲ್ಲ ಹೌದು